ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ಕೋರ್ಟ್ ತೀರ್ಪು ಕೊಟ್ಟರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಿಂದ, ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳುವ ಮಾತೇ ಇಲ್ಲ ಅಂತ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಏನ್ ಹೇಳಿದ್ರು ಕೂಡ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವುದಿಲ್ಲ ಅನ್ನುವಂತಹ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾಕೆ ಮಾತನ್ನ ಹೇಳಿದ್ರು? ಜೊತೆಗೆ ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ಸಿಗರು ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಸಿಎಂ ಸ್ಥಾನದ ಏನು ಕುರ್ಚಿ ಇದೆ ಅಥವಾ ಆ ಸ್ಥಾನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮುಂದುವರಿತಾರೆ ಅಥವಾ ರಾಜೀನಾಮೆ ಕೊಡ್ತಾರೆ ಅಥವಾ ನಾನು ಸಿಎಂ ಆಗೋದಕ್ಕೆ ಅರ್ಹನಾಗಿದ್ದೀನಿ ಅನ್ನುವಂತಹ ದಿನಕ್ಕೊಬ್ಬೊಬ್ರು ಹೇಳಿಕೆಗಳನ್ನ ಅಥವಾ ಪೋಸ್ಟ್ಗಳನ್ನ ಹಾಕ್ತಾನೆ ಇರ್ತಾರೆ. ಬನ್ನಿ ನೋಡೋಣ ಸತೀಶ್ ಜಾರಕಿಹೊಳಿ ಅವ್ರು ಏನ್ ಹೇಳ್ತಾರೆ. ಎಲ್ಲ ಕೂಗು ಕೇಳ್ತಾ ಇಲ್ಲ, ಹೇಳಿದ್ವಿ ನಿನ್ನೆ ಕೂಡ ಹೇಳಿದೀವಿ, ಕೂಗು ಕೇಳೋ ಪ್ರಶ್ನೆ ಇಲ್ಲ. ಸಿ ಎಂ ಅವ್ರು ಇದಾರ, ಅವ್ರು ಅವ್ರು ಇಳಿಸೋ ಪ್ರಶ್ನೆ ಇಲ್ಲ, ಇಳಿಸಾರ ಯಾರಂತ ಈಗ ಅವ್ರ ಪ್ರಶ್ನೆ ಬಂದಿದ್ದು. ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ, ಈಗವರೆಗೂ ಕೂಡ ಅದನ್ನ ಹೇಳ್ತೀವಿ. ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ, ಇಶ್ಯೂ ಇದೆ, ಅದ್ರ ಬಗ್ಗೆ ಗಮನ ಹರಿಸಿಕ್ ನಮ್ಗೆ ಸಮಯ ಬೇಕು. ಮುಖ್ಯಮಂತ್ರಿ ಅವರಿದ್ದಾರೆ, ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ. ಅದು ನೋಡೋಣ, ಈಗ ಹೇಳಕ್ಕಾಗಲ್ಲ ಕೋರ್ಟ್ ಹಿಂಗೆ ಆಗ್ತದೆ ಅಂತ ಹೇಳಿಕ್ಕಾಗಲ್ಲ, ನಾಳೆ ನೋಡೋಣ. ಈಗ ಇಲ್ಲ, ಅದಕ್ಕೂ ಏನು ಸಂಬಂಧ ಇಲ್ಲ, ಯಾವುದೇ ಚರ್ಚೆ ಆಗಿಲ್ಲ. ಈಗ ಅವರೇ ಹೇಳ್ತಾರೆ. ಸೊ ಭಾಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ, ಭಾಳಷ್ಟು ಮಂದಿ ಕೇಸ್ ಇದ್ರು ಕೂಡ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅದೊಂದು ಒಂದು ಪ್ರೊಸೆಸ್ ಅಷ್ಟೇ, ಅದು ಅದ್ರ ಪಾಗಿ ನಡೀತಿದ್ವು. ಒಂದು ವೇಳೆ ಕೇಸ್ ತಗೊಂಡ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ. ಸೊ ರಾಜೀನಾಮೆ ಕೊಡಬೇಕಂತ ಇಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ. ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ 2A ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ಅಥವಾ ಆ 2A ಮೀಸಲಾತಿಯನ್ನ ಕೊಡಿ ಅನ್ನುವಂತಹ ಕೂಗು ಮತ್ತಷ್ಟು ಜೋರಾಗಿ ಕೇಳಿ ಬರುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಯಮೃತ್ಯುಂಜಯ ಮಹಾಸ್ವಾಮೀಜಿ ಅವರು ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಎಲ್ಲಾ ಲಿಂಗಾಯತ ಬಾಂಧವರನ್ನ ಒಂದೆಡೆ ಸೇರಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಥವಾ ಇವಾಗ ಯಾವ ಒಂದು ಹಂತದಲ್ಲಿ ಬಂದು ಇದು ತಲುಪಿದೆ ಅನ್ನೋದ್ರ ಬಗ್ಗೆ ಸಭೆಯನ್ನು ನಡೆಸಲಾಗಿದೆ. ಮುಂದೆ ಏನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಮಾತನಾಡ್ತಾ ಹೇಳ್ತಾರೆ. ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ ಸ್ವಾಮೀಜಿ ಅನ್ನೋದನ್ನು ಕೇಳೋಣ. ಮತ್ತು ರೈತರ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜನಾಂಗದ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಬಸವರಾಜ ಜನಾಂಗದ ಐಕ್ಯ ಸ್ಥಳ. ಪ್ರತಿ ಸಲ ಹೇಳ್ತಿರ್ತೀನಿ, ಬಸವಣ್ಣರ ಐಕ್ಯ ಸ್ಥಳ ಕೊಡಗು ಸಂಘ ಇಷ್ಟಪಡುತ್ತೋ, ಅಕ್ರಮಾದಿಗಳ ಐಕ್ಯ ಸ್ಥಳ ಕದ್ರಿಯ ಶಿಕ್ಷೆಯ ಎಷ್ಟು ಪವಿತ್ರನೋ, ಚನ್ನಬಸವಣ್ಣ ಐಕ್ಯ ಸ್ಥಳ ಉರುಮೆ ಎಷ್ಟು ಪವಿತ್ರನೋ, ಈ ರಾಷ್ಟ್ರ ದೃಷ್ಟಿಯಲ್ಲಿ ಚನ್ನನ ಐಕ್ಯ. ಲಕ್ಷ್ಮಣ್ ಸವದಿ ಅವರಿಗೂ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೂ ಅಷ್ಟಕ್ಕಷ್ಟೇ ಅಥವಾ ಕೋಲ್ಡ್ ವಾರ್ ಇದೆ ಅಥವಾ ಬಹಿರಂಗವಾಗಿದ್ದರೂ ಕೂಡ ಮುಚ್ಚಿಕೊಂಡಂತಹ ವಾರ್ ಇದೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿ ಬಾರಿ ಸವದಿ ಅವರ ವಿಚಾರ ಬಂದಾಗ ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಅವರು ಕೂಡ ಹಾಗೆ ರಿಯಾಕ್ಟ್ ಮಾಡ್ತಾರೆ. ಈಗಲೂ ಕೂಡ ಮಾಧ್ಯಮದವರು ಲಕ್ಷ್ಮಣ್ ಸವದಿ ಅವರ ಬಗ್ಗೆ ಏನೋ ಪ್ರಶ್ನೆ ಕೇಳಿದ ತಕ್ಷಣ ಸಡನ್ ರಿಯಾಕ್ಟ್ ಮಾಡ್ತಾರೆ, ಸಡನ್ ಆಗಿ ರಿಯಾಕ್ಷನ್ ತೋರಿಸ್ತಾರೆ. ಹಾಗಾದರೆ ಮಾಧ್ಯಮದವರು ಏನು ಪ್ರಶ್ನೆ ಕೇಳಿದ್ರು? ಸತೀಶ್ ಜಾರಕಿಹೊಳಿ ಅವರು, ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಅದ್ರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನು ತೋರಿಸ್ತೀವಿ ನೋಡಿ. ನಮ್ಮವರೇ ಆ ಕಡೆ ಇದಾಗಿತ್ತು, ಈ ಥರ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ನೋಡೋಣ, ಒಗ್ಗಟ್ಟಾಗಿದ್ದಾರೆ ನೋಡೋಣ. ಇನ್ನೂ ಒಂದು ಗಂಟೆ ಗೊತ್ತಾಗ್ತದೆ. ಇಲ್ಲ ಇಲ್ಲ, ಮತ್ತೆ ಅಲ್ಲೇ ಬರ್ತೀವಿ, ಮತ್ತೆ ಅಲ್ಲೇ ಬೇಟ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಬಹುಶಃ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಸ್ಪಷ್ಟ ಆಗಿದೆ ಅಥವಾ ಅವರಿಗೆ ಗೊತ್ತಿದೆ. ಹಾಗಾಗಿ ನಾನು ಎಕ್ಸ್ಪೀರಿಯನ್ಸ್ಡ್ ಇದ್ದೀನಿ, ನಾನು ಹಿರಿಯನಿದ್ದೀನಿ, ನನಗೆ ಅರ್ಹತೆ ಜಾಸ್ತಿ, ಹೀಗೆ ಒಬ್ಬೊಬ್ರು ಕೂಡ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ರೇಸ್ ಅನ್ನು ಶುರು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಸಿಎಂ ಕುರ್ಚಿಗಾಗಿ ರೇಸ್ ಇಳಿದಿದ್ದಾರೆ ಅಂತ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಆರ್ ಅಶೋಕ್ ಅವರು ನೋಡೋಣ. ಐ ಥಿಂಕ್
ಥಿಂಕ್ ಮೋರ್ ದೆನ್ ಬಿಜೆಪಿ ದ ಕಾಂಗ್ರೆಸ್ ಲೀಡರ್ಸ್ ಹ್ಯಾವ್ ಎ ಮೋರ್ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ರಿಸೈನ್ ಬಟ್ ಐ ಥಿಂಕ್ ಮೂಡಾ ರಿಯಾಲಿಟಿ ಆಸ್ ನೋನ್ ಬೈ ಮೋರ್ ದೆನ್ ಬಿಜೆಪಿ ಕಾಂಗ್ರೆಸ್ ಪೀಪಲ್ ನೋಸ್ ದಟ್ಸ್ ಎ ಮಿಸ್ಟೇಕ್ ಸೊ ಐ ಥಿಂಕ್ ರೇಸ್ ಈಸ್ ಗೋಯಿಂಗ್ ಆನ್ ಎವ್ರಿಬಡಿ ದೇ ಆರ್ ಕ್ಲೈಮಿಂಗ್ ದೇರ್ ಪರ್ಸನಾಲಿಟಿ ದ ಬ್ಯಾಕ್ಗ್ರೌಂಡ್ ದ ಎಕ್ಸ್ಪೀರಿಯನ್ಸ್ ಎವ್ರಿಬಡಿ ಟೈಯಿಂಗ್ ಐ ಆಮ್ ಎಕ್ಸ್ಪೀರಿಯನ್ಸ್ ಇಸ್ ರೈಸ್ ನೋ ಕಾಂಗ್ರೆಸ್ ಆಲ್ರೆಡಿ ಡಿಸೈಡೆಡ್ ಟು ಚೇಂಜ್ ಸಿದ್ದರಾಮಯ್ಯ ಬಿಕಾಸ್ ಒನ್ಸ್ ಯು ಸಿ ಡಿ ಕೆ ಶಿವಕುಮಾರ್ ವೆಂಟ್ ಟು ದ ಮೆಟ್ ದ ಪ್ರೈಮ್ ಮಿನಿಸ್ಟರ್ ನಾರ್ಮಲಿ ಚೀಫ್ ಮಿನಿಸ್ಟರ್ ವಿಲ್ ಗೆಟ್ ಒನ್ ವೀಕ್ ಟೂ ವೀಕ್ಸ್ ಟೈಮ್ ಬಟ್ ಡಿ ಕೆ ಶಿವಕುಮಾರ್ ಸಡನ್ಲಿ ಗೋ ಟು ದ ಪ್ರೈಮ್ ಮಿನಿಸ್ಟರ್ ಹ್ಯಾಪಿಲಿ ಕಮಿಂಗ್ ಔಟ್ ಆಫ್ ಫ್ರಮ್ ದ ಸಿಎಂ ಆಫೀಸ್ PM office MB Patil is claiming I am a senior Lingayat Parmeshwar is I am a two time president of a Congress party because I am most senior person that's why he is also claiming Jharkhivali is claiming Vikesh Kumar already is put a towel on seat. So everybody in the race, they are claiming, I am experienced. Already Deshpande is declared. So already social media campaign also going about the Jharkhivali. Means Congress party has decided Siddaramaiah will change. There is a musical chair happening, do you think, sir? Every day music, one will come. A musical chair, every one day one person will come out from the musical chair. So that's the scenario of the Congress party. I think Congress party, no development in Karnataka state. They are seeing all changing of the CM. That is the issue of today. They are neglected the state development. There is no money brand Bangalore. If you invest something, brand Bangalore will come. There is no money. How can make brand Bangalore? At least minimum 20-30 crores of rupees will be spent in the Bangalore. That is the brand Bangalore. Without money, how can it will become a brand Bangalore? I think Congress people, they are thinking the corporation election. That's why they are doing all this gimmicks. Thank you. Sir, Shivaji Nagar has his own history, but some requests are being made to the CM. This is not good. If Siddaramaiah will do this type of things, 100% he will protest. Shivaji Nagar has his own history. Shivaji ruled in Maharaja in Karnataka also. His father, Shivaji's father was in Malleshwaram. That's a Bangalore. Thank you. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಕನ್ನಡಿ.